ಮೂರು ಪ್ರತ್ಯೇಕ ಕೇಸ್ಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೊಬೈಲ್ ಮೊಬೈಲ್ ಅನ್ನ ಇವತ್ತೇ ಎಫ್ ಎಸ್ ಐ ಎಫ್ ಎಸ್ ಎಲ್ಗೆ ರವಾನೆ ಮಾಡ್ತಾರೆ ಫೋರೆನ್ಸಿಕ್ ಲ್ಯಾಬೊರೇಟರಿಗೆ ಅದರಲ್ಲಿ ಡೇಟಾ ರಿಟ್ರೀವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ವಾಯ್ಸ್ ಸ್ಯಾಂಪಲ್ ಕೂಡ ತಗೋತಾರೆ ಆ ವಾಯ್ಸ್ ಸ್ಯಾಂಪಲ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಯಾವುದೇ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ಮುಖ ಕಾಣಿಸಿಲ್ಲ ವಾಯ್ಸನ್ನು ಮ್ಯಾಚ್ ಇವಾಗ ಸೊ ಮೂರು ಪ್ರತ್ಯೇಕ ಪ್ರಕರಣಗಳಲ್ಲಿ ಮೂರು ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ ಆಮೇಲೆ ಸಂತ್ರಸ್ತೆಯರು ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಎಲ್ಲದಕ್ಕೂ ಕಾಮನ್ ಕ್ವೆಶನ್ಸ್ ಅಂತ ಇರಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ವಿಚಾರಣೆ ಆಗಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ ಅವರಿಂದ ಪಡೆಯೋಣ ಮುರಳಿ ಈಗ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೂಲ ಮೊಬೈಲ್ ಅಂದರೆ ಚಿತ್ರೀಕರಣ ಮಾಡಿದ್ದಾರೆ ಎನ್ನಲಾದಂತಹ ಮೊಬೈಲ್ ಮತ್ತು ವಾಯ್ಸ್ ಸ್ಯಾಂಪಲ್ ಟೆಸ್ಟ್ ಇದೆರಡು ಎಷ್ಟು ಪ್ರಮುಖವಾದದ್ದು ಅಂತ ಖಂಡಿತವಾಗಿ ಅವರಿಂದ ಯಾಕೆಂದರೆ ಪ್ರಮುಖವಾಗಿ ಇರೋಂಥ ಸಾಕ್ಷಿಯೇ ಅದು ಯಾಕೆಂದರೆ ಎರಡೂ ಕೂಡ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪಾತ್ರವನ್ನು ವಹಿಸುವಂಥದ್ದು ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಸೆಲ್ಫಿ ವಿಡಿಯೋ ಆದರೆ ಅವರ ಮೊಬೈಲ್ನಿಂದನೇ ರೆಕಾರ್ಡ್ ಮಾಡಿರುವಂಥ ವಿಡಿಯೋ ಅಂತ ಹೇಳಿ ಈಗ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂಥದ್ದು ಜೊತೆಗೆ ಬಂಧನಕ್ಕೆ ಒಳಗಾಗಿರುವಂಥ ಬೇರೆ ಬೇರೆ ಅಂದರೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ಆರೋಪಿಗಳು ಕೂಡ ಅದೇ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಆದರೆ ಪ್ರಜ್ವಲ್ ರೇವಣ್ಣ ಇಷ್ಟು ದಿನಗಳ ಕಾಲ ಆ ಮೊಬೈಲನ್ನ ಇಟ್ಕೊಂಡಿರ್ತಾರೆ ಅಥವಾ ಕ್ಯಾರಿ ಮಾಡಿರ್ತಾರೆ ಅನ್ನೋದು ಬಹುತೇಕ ಸುಳ್ಳು ಯಾಕೆಂದ್ರೆ ಪ್ರಮುಖವಾಗಿ ಅದೇ ಸಾಕ್ಷಿ ಇರೋಂಥದ್ದು ಅದೇ ಮದರ್ ಡಿವೈಸ್ ಆಗಿರುವಂಥದ್ದು ಅದರಲ್ಲೇ ರೆಕಾರ್ಡ್ ಆಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನ ಇದುವರೆಗೂ ಕೂಡ ಇಟ್ಕೊಂಡಿರ್ತಾರೆ ಅಂದ್ರೆ ಪ್ರಕರಣ ಬೆಳಕಿಗೆ ಬರೋ ಸಂದರ್ಭದಲ್ಲೂ ಕೂಡ ಅವರ ಹತ್ರ ಇತ್ತು ಅಂದ್ರೆ ಈಗ ಸರಿಸುಮಾರು ಮೂವತ್ ನಾಲ್ಕು ದಿನಗಳು ಕಾಲಾವಕಾಶಗಳು ಸಿಗ್ತಿದ್ದಾವೆ ಜೊತೆಗೆ ಅದು ವಿದೇಶದಲ್ಲಿ ಕೂಡ ಅವರು ಪ್ರಯಾಣವನ್ನ ಬೆಳೆಸಿದ್ರು ಮತ್ತು ವಿದೇಶದಲ್ಲಿ ಇರೋ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ವಿದೇಶದಲ್ಲಿ ಎಲ್ಲಾದ್ರೂ ಬಿಸಾಡಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ರಿಕವರ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಒಂದು ಮಾಹಿತಿ ಪ್ರಕಾರ ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಇಂಜೆಕ್ಷನ್ ಆರ್ಡರ್ ಅಂದ್ರೆ ಮಾಧ್ಯಮಗಳ ವಿರುದ್ಧ ನಿರ್ಬಂಧ ಪ್ರತಿಬಂಧ ಪ್ರತಿ ನಿರ್ಬಂಧಕ ಆಜ್ಞೆ ಅಂದ್ರೆ ಇಂಜೆಕ್ಷನ್ ಆರ್ಡರ್ ಅನ್ನ ತೆಗೆದುಕೊಳ್ತಾರೆ ಇಂಜೆಕ್ಷನ್ ಆರ್ಡರ್ ಅನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ಮೊಬೈಲ್ ಕಳೆದೋಗಿದೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಒಂದು ಮೊಬೈಲ್ ಕಳವಾಗಿದೆ ಅದನ್ನ ಇಟ್ಕೊಂಡು ಇವರು ಅಶ್ಲೀಲ ವಿಡಿಯೋಗಳನ್ನ ಮಾಡುವಂಥದ್ದು ಅಥವಾ ನನ್ನನ್ನ ತೇಜವೋಧನ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ನನ್ನ ಕೆಲವೊಂದು ಫೋಟೋಗಳನ್ನ ಅಂತ ಹೇಳಿ ಒಂದು ಅದೇನು ಕೋರ್ಟ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಅದೇ ಹಿನ್ನೆಲೆಯಲ್ಲಿ ಇಂಜೆಕ್ಷನ್ ಆರ್ಡರ್ ಕೂಡ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಆ ಮೊಬೈಲ್ ಅನ್ನ ಇದುವರೆಗೂ ಇಟ್ಕೊಂಡಿರ್ತಾರೆ ಅನ್ನೋದು ಬಹುತೇಕ ಸುಳ್ಳು ಇನ್ನು ಎರಡನೇ ವಿಚಾರವಾಗಿ ಧ್ವನಿ ಪರೀಕ್ಷೆ ಯಾಕೆಂದ್ರೆ ಈಗ ಸಿಕ್ಕಿರುವಂತಹ ವಿಡಿಯೋ ತುಣುಕುಗಳೇನಿದೆ ವಿಡಿಯೋ ತುಣುಕುಗಳಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಡಿಯೋಗಳಲ್ಲಿ ಅವರ ಸಂಬೋಧನೆ ಮಾಡುವಂಥದ್ದು ಮಾತನಾಡುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು ಇವೆಲ್ಲ ಕೂಡ ಇದಾವೆ ಆ ಹಿನ್ನೆಲೆಯಲ್ಲಿ ಎಫ್ ಎಸ್ ಎಲ್ ನ ಏನೋ ಸಿಬ್ಬಂದಿ ಏನಿರ್ತಾರೆ ಅವರನ್ನ ಕರ್ಸ್ಕೊಂಡು ಒಂದೆರಡು ದಿನಗಳಲ್ಲಿ ಅಂದ್ರೆ ಇವತ್ತು ತಕ್ಷಣವೇ ಅದನ್ನ ಧ್ವನಿ ಪರೀಕ್ಷೆಯನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲ ಯಾಕೆಂದ್ರೆ ಇವತ್ತು ಅವರನ್ನ ನ್ಯಾಯಾಂಗ ಬಂಧನ ನ್ಯಾಯಾಂಗ ಬಂಧನ ನ್ಯಾಯಾಂಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡ ನಂತರ ಮುಂದಿನ ಪ್ರಕ್ರಿಯೆ ಪ್ರಕ್ರಿಯೆಗಳನ್ನ ಮಾಡುವಂತದ್ದು ಅದಾದ ಬಳಿಕ ಧ್ವನಿ ಪರೀಕ್ಷೆಯನ್ನ ಒಳಪಡಿಸ್ತಾರೆ ವಿಧಿವಿಜ್ಞಾನದ ಸಿಬ್ಬಂದಿಯನ್ನ ಕರೆದುಕೊಂಡು ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಅನ್ನ ಮಾಡಿಕೊಳ್ಳುವಂತದ್ದು ಏನು ಆ ವಿಡಿಯೋ ತುಣುಕುಗಳಲ್ಲಿ ಇರುವಂತಹ ಆಡಿಯೋ ಏನಿದೆ ಅದು ಪ್ರಜ್ವಲ್ ಅವರ ಆಡಿಯೋನ ಅಂತೇಳಿ ವಿಧಿವಜ್ಞಾನ ಪ್ರಯೋಗಾಲಯದಿಂದ ಎಫ್ ಎಸ್ ಎಲ್ ನಿಂದ ಒಂದು ಕನ್ಫರ್ಮೇಶನ್ ತೆಗೆದುಕೊಳ್ತಾರೆ ಕನ್ಫರ್ಮೇಶನ್ ಅನ್ನ ತೆಗೆದುಕೊಂಡ ಬಳಿಕ ಅದು ದೋಷಾರೋಪ ಪಟ್ಟಿಗೆ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುವಂಥದ್ದು ಅರವಿಂದ್